ಪ್ರಿಯ ವೀಕ್ಷಕರೇ, ಬಿಬಿಎಂಪಿ ಚುನಾವಣೆ ಸಂಬಂಧ ಮತದಾರರ ಪಟ್ಟಿಯಲ್ಲಿ ಆದಂಥ ಗೋಲ್ಮಾಲು ಬೆಳಕಿಗೆ ಬಂದಿದೆ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಕಳೆದ ಸಂಚಿಕೆಯಲ್ಲಿ ಈ ಬಗ್ಗೆ ಹೈಕೋರ್ಟ್ನ ಹಿರಿಯ ವಕೀಲ ಹಾಗೂ ಮಾಜಿ ಅಡ್ವೊಕೇಟ್ ಜನರಲ್ ಎ.ಎಸ್. ಪೊನ್ನಣ್ಣವರು ಸಮಗ್ರ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದರು. ಬಿಬಿಎಂಪಿ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದರು, ಮತದಾರರನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದರು, ಇದರ ಬಗ್ಗೆ ಸಮಗ್ರ ವರದಿಯನ್ನು ಮಾಹಿತಿಯನ್ನು ನಾವು ಚರ್ಚೆ ಮೂಲಕ ಮಾಡಿದ್ವಿ. ಈಗಾಗಲೇ ಈ ವಿಚಾರದಲ್ಲಿ ಹಲವು IAS ಅಧಿಕಾರಿಗಳನ್ನು ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಖುದ್ದಾಗಿ ಬೆಂಗಳೂರು ನಗರಕ್ಕೆ ಆಗಮಿಸಿದೆ, ಇದರ ಹಿಂದೆ ಸಮಗ್ರ ತನಿಖೆಯನ್ನು ಕೂಡ ಕೈಗೊಂಡಿದೆ. ಈ ವಿಚಾರವಾಗಿ ಮತ್ತೆ ನಮ್ಮೊಟ್ಟಿಗಿದ್ದಾರೆ ಅಡ್ವೊಕೇಟ್ ಜನರಲ್ ಎ.ಎಸ್. ಪೊನ್ನಣ್ಣವರು. ಈ ಬೆಳವಣಿಗೆ ಹಿನ್ನೆಲೆಯನ್ನು ಸಮಗ್ರವಾಗಿ ಈಗ ನಿಮಗೆ ಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಾವು ಕಳೆದ ಬಾರಿ ಈ ಒಂದು BBNP ಚುನಾವಣೆ ಮತದಾರ ಪರೀಕ್ಷಣೆಯಲ್ಲಿ ಆದಂಥ ಗೋಲ್ಮಾಲ್ಗಳನ್ನು ನೀವು ಮುಂಚೂಣಿ ನಿಂತು ಕೆಲಸ ಮಾಡಿದ್ರಿ. ನಿಮ್ಮ ಒಂದು ಮನೆಯ ಮೇಲೆ ಎಲೆಕ್ಷನ್ ಕಮಿಷನ್ ಬಹಳ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಂಡಿದೆ. ಈಗಾಗಲೇ ಹಲವು IAS ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಿದೆ ಅನ್ನೋ ಮಾಹಿತಿ ನಮಗೆ ಬಂದಿದೆ. ಸರ್, ಈಗ ಮುಂದಿನ ಬೆಳವಣಿಗೆ ಯಾವ್ಯಾವ ರೀತಿ ಆಯಿತು? ನೀವು ಅರ್ಜಿ ಕೊಟ್ಟ ನಂತರ ಏನೇನು ಆಗು ಅಂತೇಳಿ. ಈಗ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಇರ್ತಾರೆ, ಅವರು ರಾಷ್ಟ್ರ ಚುನಾವಣಾ ಆಯೋಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಕೂಡ IAS ಅಧಿಕಾರಿ, ಆದರೆ ನಮ್ಮ ರಾಜ್ಯದ ಕೇಡರ್ನಲ್ಲಿ ಇರ್ತಾರೆ ಅವರು. ಈಗ ಅವರಿಗೆ ನಾವು ಕೊಟ್ಟಂಥ ದೂರಿನ ನಂತರ ಭಾಳ ಸಣ್ಣ ಪುಟ್ಟವಾದಂಥ ಕ್ರಮ ಜರುಗಿಸಿದೆ. ಒಂದು IPC 420ಗೆ ಒಂದು FIR ದಾಖಲೆ ಮಾಡಿದ್ವಿ. BBMP ಅಧಿಕಾರಿ ಒಂದು ಕಣ್ಣಿರ್ಸಂತರ ಭಾಳ ಕಣ್ಣಿರ್ಸುವಂಥ ತಂತ್ರ, ಭಾಳ ಬೇಸರಿನ ಬೇಸರದ ಸಂಗತಿ. ಯಾಕಂದರೆ ನಾವು ಕೊಟ್ಟಿರುವಂಥ ದಾಖಲೆ ಏನಿದೆ ಅದು ನೇರವಾಗಿ ಅಲ್ಲಿ ನಡೆದಂಥ ಒಂದು ಅಕ್ರಮ, ಭಾಳ ದೊಡ್ಡ ಹಗರಣ, ಅದನ್ನು ಬಯಲಿಗೆ ತರುವಂಥ ದಾಖಲೆಗಳಿತ್ತು. ನಂತರ ನಾವು ಕೇಂದ್ರದ ಚುನಾವಣಾ ಆಯೋಗಕ್ಕೆ ಹೋಗಬೇಕಾಯಿತು. ಅಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಕೆಲವು ಅಧಿಕಾರಿಗಳನ್ನು ಅಮಾನತುನಿಟ್ಟಿದ್ದಾರೆ. ಹೊಸ ಅಧಿಕಾರಿಗಳನ್ನ BBMP ವ್ಯಾಪ್ತಿಗೆ ವಾರ್ಡ್ವಾರವಾಗಿ ನೇಮಕಾತಿ ಮಾಡಿದ್ದಾರೆ. ಎಲ್ಲ IAS ಅಧಿಕಾರಿಗಳನ್ನೇ ನೇಮಕ ಮಾಡಿದ್ದಾರೆ. ಅಲ್ಲಿ ಒಂದು ಮಾತು ಹೇಳಬೇಕು, ನಾನು ಸರ್ಕಾರದ ಜೊತೆ 6 ವರ್ಷ ಕೆಲಸ ಮಾಡಿ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಅಲ್ಲಿ ನೇಮಕ ಆದಂಥ ಬಹುತೇಕ IAS ಅಧಿಕಾರಿಗಳು ಭಾಳ ಪ್ರಾಮಾಣಿಕರು ಮತ್ತು ಒಳ್ಳೆ ಸ್ವಚ್ಛವಾದಂಥ ಕೈಗಳನ್ನ ಹೊಂದಿರೋರು ಅಂತೇಳಿ ಹೆಸರು ಪಡೆದಂಥವ್ರು. IAS ಅಧಿಕಾರಿಗಳು ಸಮಾಜಕ್ಕೆ ನಿಷ್ಠಾವಂತರು. ನಿಮ್ಗೆ ನಿಷ್ಠಾವಂತ ಅಂತ ಹೇಳೋ ಪದ ಬಳಸಿದ್ದು ಕೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ನಿಷ್ಠಾವಂತರ ಕೆಲಸ ಮಾಡಬೇಕು, ಕಾನೂನಿಗೆ ನಿಷ್ಠೆ ಇರಬೇಕು, ಸಮಾಜಕ್ಕೆ ನಿಷ್ಠೆ ಇರಬೇಕು, ಅಂಥವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇದು ಸಾಲದು. ಇವತ್ತು ನಡೆದಿರುವಂಥದ್ದು ಸರಿಪಡಿಸುವಂಥ ಕ್ರಮ ಒಂದು. ಸಾಧಾರಣವಾಗಿ ಕೆಲವೊಮ್ಮೆ ಇಂಥ ಹಗರಣಗಳು ನಡೆದಾಗ ಅದನ್ನು ಸರಿಪಡಿಸಲಿಕ್ಕೆ ಆಗೋದಿಲ್ಲ, ಅದು ನಡೆದೋಗಿರ್ತದೆ, ಹಣ ಬೊಕ್ಕಸೆಯಿಂದ ಹೊರಟೋಗಿರ್ತದೆ, ಏನು ಮಾಡಿದ್ರು ವಾಪಸ್ ಬರೋದಿಲ್ಲ. ಆದರೆ ಇದು ಸರಿಪಡಿಸ್ಬೋದು, ಈಗಾಗಿರುವಂಥ ಕ್ರಮಗಳನ್ನೆಲ್ಲ ಸರಿಪಡಿಸ್ಬೋದು. ಆದರೆ ಯಾರಿಗೆ ಹೊಣೆಗಾರರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಅಂತ ಹೇಳಿದ್ರೆ ಅವ್ರಿಗೆ ಜೈಲು ಶಿಕ್ಷೆ ಆಗಬೇಕು. ಅವ್ರಿಗೆ ಮೇಲೆ ತಕ್ಷಣವೇ ಇವರು FIR ದಾಖಲೆ ಮಾಡಿ ಕ್ರಮ ಜರುಗಿಸ್ಬೇಕಿತ್ತು ನಾವು ಕೊಟ್ಟಿದ್ದಂಥ ದೂರಿನ ಮೇಲೆ. ಅದನ್ನು ಮಾಡಿಲ್ಲ, ಇನ್ನೂ ಮಾಡಿಲ್ಲ. ನಾವು ಅದರ ವಿಚಾರದಲ್ಲಿ ಈಗಾಗಲೇ ಭಾಳಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಬಹುಶಃ ಇನ್ನೊಂದು ಕೆಲವು ದಿನಗಳನ್ನ ನೋಡಿ ನಂತರ ನಾವು ಸಾರ್ವಜನಿಕ ಹಿತಾಸಕ್ತಿ ಹಾಕುವಂಥ ಎಲ್ಲ ಸಾಧ್ಯತೆಗಳಿವೆ. ಸಂಸ್ಥೆಯ ಒಬ್ಬ ಅಧಿಕಾರಿ ಒಬ್ಬ ಮುಖ್ಯ ಆಸ್ತಿಯನ್ನು ಅವನ್ನ ಹಿಡಿದು ಅವನ್ನ ಜೈಲಿಗೆ ಹಾಕಿದ್ದಾರೆ. ಬಟ್ ಆದರೆ ಅವನು ಪಡೆದಿರುವಂಥ ಮಾಹಿತಿ ಏನಿದೆಯಲ್ಲ, ಸಂಗ್ರಹಣೆ ಮಾಡಿದ್ರಲ್ಲ, ಅದರಲ್ಲಿ ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಅಂತ ಹೇಳಿದ್ರೆ ಇದು ವೀಕ್ಷಕರ ಗೊತ್ತಾಗಲಿಂದ ಖಾಲಿ ಸೈಟ್ ಇರುತ್ತೆ, ಅವರು ಇಡೀ ಬೆಂಗಳೂರು ನಗರನ ಮ್ಯಾಪ್ ಮಾಡಿದ್ದಾರೆ, GPS ಮ್ಯಾಪಿಂಗ್ ಥರ ಮಾಡಿರ್ತಾರೆ. ಖಾಲಿ ಸೈಟ್ಗೆ ಒಂದು ಸಂಖ್ಯೆ ಇದೆ, ಒಂದು ಸಂಖ್ಯೆ ಇರ್ತದಲ್ಲ, 15 ಅಂತ ಇಟ್ಕೊಳ್ಳಿ. ಅಲ್ಲಿ ಜನ ವಾಸ ಇರೋಲ್ಲ, ಅಲ್ಲಿ ಒಂದಷ್ಟು ಜನ ಸೇರಿಸಿ ವೋಟರ್ಸ್ ಲಿಸ್ಟಲ್ಲಿ ಸೇರಿಸ್ತಾರೆ.
ಇದಕ್ಕಿಂತ ದೊಡ್ಡ ಬಹುಶಃ ದೊಡ್ಡ ಹಗರಣ ಒಂದು ಚುನಾವಣೆ ಹಗರಣ ಇವತ್ತರವರೆಗೂ ದೇಶದಲ್ಲಿ ಆಗಿಲ್ಲ ಅನಿಸುತ್ತೆ. ಬಿಹಾರ ಉತ್ತರ ಪ್ರದೇಶದಲ್ಲಿ ಮೊದಲಿನ ದಿನಗಳಲ್ಲಿ ಭಾಳಷ್ಟು ಚುನಾವಣೆ ಅಕ್ರಮ ಆಗೋದು ಅಂತೇಳಿ ನಾವು ಕೇಳ್ಪಟ್ಟಿದ್ದೆ. ಆದರೆ ಈ ಮಟ್ಟದಲ್ಲಿ ಆಗಿಲ್ಲ, ಭಾಳ ಆಯೋಜನವಾಗಿ ಒಂದು ಯೋಚನೆ ಮಾಡಿ ದೊಡ್ಡ ಕಾನ್ಸಿಕ್ವೆನ್ಸ್ ಆಗಿದೆ. ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ಇವನ್ನೆಲ್ಲ ಬಂಧಿಸ್ತಾರೆ, ಇದನ್ನೆಲ್ಲ ಕ್ರಮ ಜರುಗಿಸ್ತಾರೆ ಅಂಥೇಳಿ ನಾವು ಆಶಯದಿಂದ ನೋಡ್ತಾ ಇದ್ದೇವೆ. ಅದಾಗಲಿಲ್ಲ ಅಂದರೆ ಈಗ ಕೋರ್ಟಿನ ಮೊರೆ ಹೋಗದೆ ಬೇರೆ ದಾರಿ ಇಲ್ಲ ನಮಗೆ. ಮತ್ತೆ ಭಾಳ ಇನ್ನು ಮುಖ್ಯವಾದದ್ದು, ಇದರಲ್ಲೇ ಇದರ ಹಿಂದೆ ಕೆಲವು ಅಧಿಕಾರಿಗಳು ಮಾತ್ರ ಇರೋಕ್ಕೆ ಸಾಧ್ಯವೇ ಇಲ್ಲ, ದೊಡ್ಡ ರಾಜಕೀಯ ವ್ಯಕ್ತಿಗಳಿದ್ದಾರೆ. ಆರೋಪಗಳು ಪ್ರತಿ ಆರೋಪಗಳು ಮಾಡಿ ಪ್ರಯೋಜನ ಇಲ್ಲ, ನೇರವಾಗಿ ಯಾರು ಇದ್ದಾರೆ ಅವ್ರಿಗೆ ತನಿಖಾ ಸಂಸ್ಥೆ ಅವರಿಗೆ ಮುಕ್ತವಾದಂಥ ಒಂದು ಅವಕಾಶ ಕೊಟ್ಟರೆ ಅವ್ರು ಇಟ್ಕೊಂಡು ಬರ್ತಾರೆ. ಆ ಕ್ರಮ ಹಾಕಬೇಕು. ಇಂಥದ್ದಾಗಲಿಕ್ಕೆ ಇನ್ನೊಂದು ಸತಿ ಮುಂದಿನ ದಿನಗಳು ಮಾಡಲಿಕ್ಕೆ ಜನ ಅಧಿಕಾರಿಗಳು ರಾಜಕಾರಣಿಗಳು ಹೆದರಬೇಕು ಅಂತ ಒಂದು ಕ್ರಮ ಜರುಗಿದೆ. ಪ್ರಿಯ ವೀಕ್ಷಕರೇ, ಈ ಮತದಾನ ಅನ್ನೋ ಒಂದು ಹಕ್ಕನ್ನು ಕಸಿಯುವ ಪ್ರಯತ್ನ ಬೆಂಗಳೂರಿನಲ್ಲಿ ನಡೆದಿತ್ತು. ಇದನ್ನು ತಕ್ಷಣ ಗುರುಸಿದ ಆ ಎಸ್ ಪೊನ್ನಣ್ಣ ಹಾಗೂ ತಂಡ ಮುಖ್ಯ ಯಾರಿದ್ದಾರೆ ನಮ್ಮ ಚುನಾವಣಾಧಿಕಾರಿಗಳು ಅವ್ರಿಗೆ ಮನವಿ ಸಲ್ಲಿಸಿದರು. ಆ ನಂತರದಲ್ಲಿ ಅವರಿಂದ ಸಮಂಜಸವಾದ ಉತ್ತರ ಬರೆದಿದ್ದಾಗ ಸೆಂಟ್ರಲ್ ಕಮಿಷನ್ನ ಕದ ತಟ್ಟಿದ್ರು. ಈಗಾಗಲೇ ಅವರ ಮಾತಿನಂತೆ ಒಂದು ಉತ್ತಮ ತನಿಖೆ ನಡೀತಾ ಇದೆ. ಯಾರೇ ಆಗಲಿ ಈ ಮತದಾನದ ಹಕ್ಕನ್ನು ಕಸಿತಕ್ಕಂಥ ಪ್ರಯತ್ನ ಮಾಡಲೇಬಾರದು, ಸಂವಿಧಾನದ ದೊಡ್ಡ ಒಂದು ಅನ್ಯಾಯ ಇದು. ಹಾಗಾಗಿ ಕೊಡಗಿನಲ್ಲಿ ಕೂಡ ಈ ಥರ ಘಟನೆಗಳು ಯಾವುದೇ ಕಾರಣಕ್ಕೂ ನಡೆಯಲ್ಬಾರ್ದು. ಈಗಾಗಲೇ ಕೊಡಗಿನಲ್ಲಿ ಚುನಾವಣೆ ಪ್ರಕ್ರಿಯೆಯ ಮತಗಳ ಪರೀಕ್ಷಣೆ ನಡೀತಾ ಇದೆ. ಅಧಿಕಾರಿಗಳು ಹಾಗೂ ಬಿಎಲ್ಗಳು ಈ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ, ಕಾನೂನಿನ ಒಳಪಟ್ಟು ತಾವುಗಳು ಕೆಲಸ ನಿರ್ವಹಿಸಿ ಅಂತೇಳಿ ಈ ಮೂಲಕ ನಿಮಗೆ ಒಂದು ಸಂದೇಶನ ನಾವು ಕೊಡ್ತಾ ಇದ್ದೀವಿ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.